ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತಿನ ವೀಡಿಯೋದಲ್ಲಿ ನಾನು ಕೊಟ್ಟಂಥ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿದೆ ಅದು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಈಗಲೇ ಒಂದು ಲೈಕ್ ಮಾಡಿ. ಹಾಗೆ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ ನಿಮ್ಗೆ ಏನಾದ್ರು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡಿರೋದು ಸಾಯಂಕಾಲದಿಂದ. ಸಂಜೆ ಪೂಜೆ ಆಯಿತು, ಹಾಗೆ ನಾಳೆಗೋಸ್ಕರ ಕಾಳು ನೆನೆಸಿಟ್ಟಿದ್ದೀನಿ. ಹೆಸರು ಕಾಳು ಮೊಳಕೆ ಬರಲಿಕ್ಕೋಸ್ಕರ ನೆನೆಸಿಟ್ಟೆ. ರಾತ್ರಿ ಪೂರ್ತಿ ನೆಂದ ನಂತರ ನೆಕ್ಸ್ಟ್ ಡೇ ನಾವು ಮೊಳಕೆ ಕಟ್ಕೋಬೋದು. ಹಾಗೆ ಸಾಯಂಕಾಲ ಆಗಿರೋದ್ರಿಂದ ಮಕ್ಳಿಗೊಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಇದೊಂದು ಹೆಲ್ದಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಇದಕ್ಕೆ ಕಾಯಿ ಬೆಲ್ಲ ಹೂರ್ಣ ಮಾಡಿಟ್ಕೊಂಡ್ರದನ್ನು ಅಕ್ಕಿ ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಹಿಟ್ಟಲ್ಲಿ ಚಿಕ್ಕ ಚಿಕ್ಕ ದೋಸೆ ಥರ ಮಾಡಿಕೊಂಡು ಅದರ ಒಳಗಡೆ ಸ್ಟಫಿಂಗ್ ಮಾಡಿದ್ದೀನಿ. ಈ ಕಾಯಿ ಹೂರ್ಣ ನಾವು ಹೋಳಿಗೆಗೆ, ಕಾಯಿ ಹೋಳಿಗೆಗೆ ಹೇಗೆ ಹೂರ್ಣ ಮಾಡ್ತೀವೋ ಅದೇ ರೀತಿ ಬೆಲ್ಲ, ಕಾಯಿ, ಏಲಕ್ಕಿ ಮತ್ತು ಸ್ವಲ್ಪ ಶುಂಠಿ ಪುಡಿ ಹಾಕಿ ಹೂರ್ಣ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು. ನಾನು ಇದರಲ್ಲಿ ಗೋಡಂಬಿ, ದ್ರಾಕ್ಷಿ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಈ ರೀತಿ ಮಾಡ್ಕೊಳ್ಳೋಂಥ ತಿಂಡಿ ಅಥವಾ ಸ್ನ್ಯಾಕ್ಸ್ ಮಕ್ಕಳಿಗೆ ಒಂದು ಹೆಲ್ದಿ ಅಷ್ಟೇ ಅಲ್ಲ, ಬಾಯಿಗೂ ಕೂಡ ತುಂಬ ರುಚಿಯಾಗಿರುತ್ತೆ. ಇದನ್ನು ಸುಡೋದಕ್ಕೆ ನಾನು ಎಣ್ಣೆ ಬದಲಾಗಿ ತುಪ್ಪ ಉಪಯೋಗಿಸ್ಕೊಂಡಿದ್ದೀನಿ. ಈ ಥರ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಂಜೆ ಮಳೆ ಬರ್ತಾ ಇದರಿಂದ ಬಿಸಿ ಬಿಸಿಯಾಗಿರುವಂಥ ಈ ಸ್ನ್ಯಾಕ್ಸ್ ಜೊತೆಗೆ ಒಂದು ಕಪ್ ಟೀ ಜೊತೆಗೆ ಮಳೆನ ಎಂಜಾಯ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಸ್ನ್ಯಾಕ್ಸ್ ರೆಸಿಪಿ ನೀವು ಒಂದ್ಸತಿ ಟ್ರೈ ಮಾಡಿ. ಮಕ್ಳಿಗಷ್ಟೇ ಇಲ್ಲ, ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. So good. ಹೆಸರು ಕಾಳನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ನಾನಿಲ್ಲಿ ಮೊಳಕೆ ಬರೆಸಿದ್ದೀನಿ. ಮೊಳಕೆ ಬರೆಸಿರೋಂಥ ಈ ಹೆಸರು ಕಾಳನ್ನು ನೆರಳೆಲೆಯನ್ನೇ ಸುಮಾರು 2 ಅಥವಾ 3 ದಿನ ಒಣಗಿಸೋದಕ್ಕೆ ಇಡ್ತಾ ಇದ್ದೀನಿ. ಇದು ಬಿಸಿಲಲ್ಲಿ ಕೂಡ ಒಣಗಿಸ್ಕೋಬೋದು. ಸೊ ಮನೆ ಒಳಗಡೆ ಕೂಡ ಇಟ್ಕೊಂಡು 2 ದಿನ ಅಥವಾ 3 ದಿನ ಬಿಟ್ಟು ಚೆನ್ನಾಗಿ ಒಣಗಿರುತ್ತೆ. ಇದನ್ನು ನಾನು ರೆಡಿ ಮಾಡ್ತಿರೋದು ರಾಗಿ ಮಾಲ್ಟ್ ಮಾಡೋದಕ್ಕೋಸ್ಕರ. ರಾಗಿ ಅಷ್ಟೇ ಅಲ್ಲದೆ ಈ ರೀತಿ ಮೊಳಕೆ ಬರೆಸಿರುವಂಥ ಮೆಂತ್ಯೆ, ಹೆಸರು ಕಾಳು, ಹಾಗೆ ಕಡಲೆಬೀಜ, ಡ್ರೈ ಫ್ರೂಟ್ಸ್ ಎಲ್ಲನೂ ಸೇರಿಸ್ಕೊಂಡು ಮಿಲೆಟ್ಸ್ ಪೌಡ್ರ್ ಮಾಡಿ ಇಟ್ಕೊಂಡಾಗ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಹಾರ್ಲಿಕ್ಸ್ ಅಥವಾ ಬೂಸ್ಟ್ ಈ ಥರದ್ದೆಲ್ಲ ಕೊಡೋಕ್ಕಿಂತಲೂ ಈ ರೀತಿಯ ಕಾಳುಗಳನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರೋದನ್ನು ನಾವು ಹಾಲಲ್ಲಿ ಹಾಕ್ಕೊಟ್ರೆ ಒಂದು ಹೆಲ್ದಿ ಆಪ್ಷನ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಪ್ರೀಯಂಗೆ ಮಾಡಿ ಕಳ್ಸೋಕ್ಕೆ ಅಂತಲೇ ನಾನು ಇದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದಾದ್ಮೇಲೆ ಒಂದು ಹೆಸರು ಕಾಳು ಚೆನ್ನಾಗಿದು ಒಣಗಬೇಕು. ಎಲ್ಲಿ ನಮಗೆ ಸೆಮಿ ಶೇಡ್ ಇರುತ್ತೆ ಅಥವಾ ಸ್ವಲ್ಪ ಬಿಸಿಲು ಬೀಳಂಗಿರುತ್ತೆ ಅಲ್ಲಿ ಇಟ್ಟರೆ ಸಾಕು. ಸೊ ನಮಗೆ ಇಲ್ಲಿ ವಿಂಡೋ ಹತ್ರ ಅವಾಗವಾಗ ಬಿಸಿಲು ಬೀಳ್ತಿರುತ್ತೆ, ಹಾಗಾಗಿ ನಾನು ಅಲ್ಲಿ ಇಟ್ಟಿದ್ದೀನಿ. ಹಾಗೆ ಇದು ನೆಕ್ಸ್ಟ್ ಡೇ ನಾವಿವತ್ತು ಓಟ್ ಮಾಡ್ಲಿಕ್ಕೆ ಹೋಗ್ತಾಯಿದ್ದೀವಿ. ಒಂದು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಂದರೆ ಅದು ಇವತ್ತು ಮಾತ್ರನೇ. ಒಟ್ಟಿಗೆ ಓಟ್ ಮಾಡೋಣ ಅಂತ ಹೊರಟಿದ್ದೀವಿ. ಓ ಯಾವ್ದಕ್ಕೆ ಹಾಕ್ತೀರವ? ಅವಳಿ ಪಾರ್ಟಿಗೆ. ಹರ್ಷ, ನೀನು? ಜೆಡಿಎಸ್. ನೀವು ಪಾಪ? ನಾನು ಬಿಜೆಪಿ. 5 ವರ್ಷಕ್ಕೆ ಒಂದ್ಸತಿ ನಡೆಯುವಂಥ ಈ ಎಲೆಕ್ಷನಲ್ಲಿ ನಾವು ಪ್ರತಿ ಸತಿ ಜ್ಞಾಪಿಸ್ಕೊಳ್ಳೋದೇನಂದರೆ ಬೆಳಗ್ಗೆ ಎದ್ದು ಕೂಡಲೇ ಕಾಫಿ ಕುಡಿದ್ಬಿಟ್ಟು ತಕ್ಷಣ ಓಟ್ ಮಾಡೋಣ ಅಂತ ಹೊರಟ್ಬಿಡ್ತೀವಿ. ಅದಾದಮೇಲೆ ಬಿಸಿಲಿರುತ್ತೆ, ಜೊತೆಗೆ ಕ್ಯೂ ನಿಂತ್ಕೋಬೇಕು, ತುಂಬ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ಅರ್ಲಿ ಮಾರ್ನಿಂಗ್ ಎದ್ದು ಕೂಡಲೇ ಬೆಳಗ್ಗೆ ಕಾಫಿ ಕುಡಿದು ಹೊರಟ್ಬಿಡ್ತೀವಿ. ಇವತ್ತು ಕೂಡ ಹಾಗೆ ಆಯಿತು. ಸೊ ಬೆಳಗ್ಗೆನೆ ಇಲ್ಲಿ ಓಟ್ ಮಾಡೋಣ ಅಂತ ಬಂದಿದ್ದೀವಿ. ಬೆಳಗ್ಗೆ ನಾವು ಬೇಗ ಬಂದಿದ್ದರಿಂದ ಓಟ್ ಮಾಡೋ ಹತ್ರ ಜನ ಯಾರೂ ಜಾಸ್ತಿ ಇರಲಿಲ್ಲ, ಕ್ಯೂ ಕೂಡ ಇರಲಿಲ್ಲ. ಸೊ ನಾವೇ ಫಸ್ಟ್ ಓಟ್ ಮುಗಿಸ್ಕೊಂಡು ಬೇಗ ಅಲ್ಲಿಂದ ಹೊರಟ್ವಿ. ಹಾಗೆ ಹೊರಗಡೆ ಬರ್ತಾ ಇದ್ದಾಗೆ ಫ್ರೆಶ್ ಆಗಿರೋಂಥ ತರಕಾರಿ, ಫ್ರೂಟ್ಸ್ ಎಲ್ಲ ಕಾಣಿಸ್ತು. ಮನೆಗೆ ಬೇಕಾಗಿರೋಂಥ ಕೆಲವು ತರಕಾರಿ ಮತ್ತು ಹಣ್ಣೆಲ್ಲ ತೊಗೊಂಡು
ಆನಂತರ ಇವತ್ತು ಹೊರಗಡೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತಲೇ ನಾವು ಮನೆಯಿಂದನೇ ಪ್ಲ್ಯಾನ್ ಕೂಡ ಮಾಡ್ಕೊಂಡು ಬಂದಿದ್ವಿ. ಯಾಕಂದರೆ 4 ಜನ ಒಟ್ಟಿಗೆ ಇರೋದೇ ತುಂಬ ವಿಶೇಷ ನಮ್ಮನೇಲಿ. ಯಾಕಂದರೆ ಹಸ್ಬೆಂಡ್ ಬೆಳಗ್ಗೆ ಎದ್ದು ಕೂಡಲೇ ಹೊರಟ್ಬಿಡ್ತಾಯಿದ್ರು, ನನ್ನ ಕೈಗೆ ಸಿಗ್ತಾ ಇರಲಿಲ್ಲ. ಇವತ್ತು 4 ಜನ ಒಟ್ಟಿಗೆ ಇರೋದ್ರಿಂದ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಣ ಅಂತಲೇ ಅಂದ್ಕೊಂಡು ಬಂದ್ವಿ. ಹಾಗೆ ಮನೇಲಿ ಎಲ್ಲರೂ ಇರೋವಂಥ ಟೈಮಲ್ಲಿ ಏನಾದ್ರು ಅವರೆಲ್ಲರಿಗೂ ಇಷ್ಟ ಆಗೋವಂಥ ಅಡುಗೆ ಮಾಡಬೇಕು ಅಂತ ಅನ್ಕೋತೀನಿ. ಹಾಗಾಗಿ ಇವತ್ತು ತರಕಾರಿ ಎಲ್ಲ ತೊಗೊಂಡ ಮೇಲೆ ಫಿಶ್ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಹಸ್ಬೆಂಡ್ಗೆ ಫಿಶ್ ಕರಿ ತುಂಬ ಇಷ್ಟ, ಮಕ್ಕಳಿಗೆ ಫಿಶ್ ಫ್ರೈ ತುಂಬ ಇಷ್ಟ. ಸೊ ಇದರಲ್ಲಿ ಯಾವ್ದಾದ್ರು ಒಂದು ರೆಸಿಪಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಫಿಶ್ ತೊಗೊಂಡು ಹೋಗ್ತಾ ಇದ್ದೀನಿ. ಆನಂತರ ನಾವು ಇವತ್ತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಂತರ ಎಲ್ಲರೂ ವಾಪಸ್ ಮನೆಗೆ ಹೊರಟ್ವಿ. ಹರ್ಷಿತ್ಗೆ ಇಡ್ಲಿ ವಡೆ ಸಾಂಬಾರ್ ಹಾಗೆ ಹಸ್ಬೆಂಡ್ಗೂ ಕೂಡ ತುಂಬಾ ಇಷ್ಟ. ಇವತ್ತು ವಡೆ ಸಿದೋಗಿತ್ತು ಅಂತ ಹೇಳಿ ಅವನಿಗೆ ಒಂಥರ ಡಿಸಪಾಯಿಂಟ್ ಆಗೋಯ್ತು. ಇಡ್ಲಿ ಸಿದೋಗಿದೆ ಅಂತಾನೆ ಹೇಳ್ತಾ ಇದ್ದ. ಸೊ ಹಾಗೆ ಸುಮಾರು ಜನ ಇವತ್ತು ನನಗೆ ಸಿಕ್ಕಿದ್ರು, ನನ್ನ ಸಬ್ಸ್ಕ್ರೈಬರ್ಸ್ ಅಂತಲೇ ಹೇಳ್ಬೋದು, ನನ್ನ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಖುಷಿಯಾಯಿತು ಎಲ್ಲರನ್ನೂ ಮೀಟ್ ಮಾಡಿ. ಹಾಗೆ ಒಬ್ಬರು ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಸೆಲ್ಫಿ ತೊಗೊಳಕ್ಕೂ ಬಂದರು, ನಂಗೆ 1 ನಿಮಿಷ ಶಾಕ್ ಆಯಿತು. ಹಾಗೆ ತುಂಬ ಖುಷಿ ಕೂಡ ಆಯಿತು ಈ ಥರ ಮೀಟ್ ಮಾಡಿದಾಗ, ಮಾತಾಡಿದಾಗ. ನನಗೊಂದೊಂದು ಸತಿ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಮಾತಾಡಬೇಕಾದ್ರೆ. ಹಾಗೆ ಆಯಿತು ಇವತ್ತು ಕೂಡ, ಎಲ್ಲರನ್ನು ಮೀಟ್ ಮಾಡಿದ್ದಾಯಿತು, ಬ್ರೇಕ್ಫಾಸ್ಟ್ ಆಯಿತು, ಹಾಗೆ ಊಟ ಆಯಿತು. ನಮ್ಮ ಕೆಲಸ ಇವಾಗ ಮತ್ತೆ ನಮ್ಮ ಕೆಲಸ ಇವಾಗ ಕಂಟಿನ್ಯೂ ಆಗುತ್ತೆ. ಬೆಳಗ್ಗೆ ಎದ್ದ ಕೂಡಲೇ ಗಡಿಬಿಡಿ ಲೈಫಲ್ಲಿ ಇದ್ದಂಥವ್ರಿಗೆ ಸ್ವಲ್ಪ ಬ್ರೇಕ್ ಸಿಗ್ದಂಗೆ ಆಗಿರುತ್ತೆ. ಓಟ್ ದಿನ ಎಲ್ಲರೂ ಹೊರಗಡೆ ಹೋಗಿ ಬಂದಿರ್ತೀರಾ, ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದಿರ್ತೀರಾ, ಎಲ್ಲರೂ ಫ್ಯಾಮಿಲಿ ಒಟ್ಟಿಗೆ ಹೋಗಿರೋಂಥ ಟೈಮ್ ಅಂದರೆ ಅದು ಮಾತ್ರ ಅಂತ ಅನ್ಕೋತೀನಿ. ಇವತ್ತು ಕೂಡ ನನಗೆ ಸ್ವಲ್ಪ ಇದು ರಿಲೀಫ್ ಅನ್ನಿಸ್ತು, ಅಡುಗೆ ಮನೆಯಿಂದ ಒಂದು ಸ್ವಲ್ಪ ನಾವು ಹೊರಗಡೆ ಇದ್ದಿದ್ದು. ಹಾಗೆ ರಾತ್ರಿನೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದರಿಂದ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಏನು ಮಾಡ್ದಲ್ಲ ಇದ್ದಿದ್ದರಿಂದ ಕ್ಲೀನಾಗೇ ಇತ್ತು. ಈಗ ತಂದಿರೋಂಥ ತರಕಾರಿ ಮಾತ್ರ ಕ್ಲೀನ್ ಮಾಡಿ ಎತ್ತಿಡ್ತಾ ಇದ್ದೀನಿ. ತರಕಾರಿ ಫ್ರಿಡ್ಜಲ್ಲಿ ಇಡೋಕ್ಕೂ ಮುಂಚೆ ಒಂದ್ಸತಿ ಇದನ್ನೆಲ್ಲ ಚೆನ್ನಾಗಿ ತೊಳೆದು ನಂತರ ಸ್ವಲ್ಪ ಎಲ್ಲ ಒರೆಸ್ಬಿಟ್ಟು ನಂತರ ಫ್ರಿಡ್ಜಲ್ಲಿ ಇಟ್ಕೋಬೋದು. ಈ ಥರ ಸ್ಟ್ರೈನರ್ ಏನಾದರೂ ಇದ್ದರೆ ಅದರಲ್ಲಿ ಹಾಕಿಟ್ಟೆ ನೀರೆಲ್ಲ ಶೋಧಿಸಿದ ಮೇಲೆ ನಂತರ ನಾವು ಫ್ರಿಡ್ಜಲ್ಲಿ ಜೋಡಿಸ್ಕೋಬೋದು. ಹಾಗೆ ಇನ್ನೇನು ಕೆಲವೇ ದಿನಕ್ಕೆ ಮದರ್ಸ್ ಡೇ ಕೂಡ ಬರ್ತಾ ಇದೆ. ಮದರ್ಸ್ ಡೇಗೋಸ್ಕರ ಅಮ್ಮಂಗೆ ನಾನು ಸ್ಪೆಷಲಾಗಿ ಏನಾದರೂ ಒಂದು ಈ ಸತಿ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಶಾಪಿಂಗ್ ಕೂಡ ಮಾಡಬೇಕು. ಹಾಗೆ ಅದಕ್ಕೂ ಮುಂಚೆ ಈ ಎಲೆಕ್ಷನ್ ಟೈಮ್ವರೆಗೂ ಅಪ್ಪ ಅಮ್ಮ ಬ್ಯುಸಿ ಇದ್ದರು, ಅದಾದಮೇಲೆ ಅಪ್ಪ ಅಮ್ಮ ಬರ್ತೀನಿ ಅಂತ ಹೇಳಿದರು. ಅದು ಕೂಡ ಒಂದು ಎಕ್ಸೈಟ್ಮೆಂಟ್ ಇದೆ, ನೋಡಬೇಕು ಈ ಸರ್ತಿ ಏನಾಗುತ್ತೆ ಅಂತ, ಎಲೆಕ್ಷನ್ ರಿಸಲ್ಟ್ ಹೇಗಾಗುತ್ತೆ. ಹಾಗೆ ಈ ಸರ್ತಿ ಮದರ್ಸ್ ಡೇ ನಾವು ಹೇಗೆ ಮಾಡ್ತೀವಿ, ಪ್ರಿಯಾ ಇರ್ತಾಳೆ ಈ ಸರ್ತಿ, ನೆಕ್ಸ್ಟ್ ಇಯರ್ ಪ್ರಿಯಾ ಇರಲ್ಲ, ಸೊ ಸ್ಪೆಷಲಾಗಿರಬೇಕು ಅಂತಲೇ ನಾನು ಅನ್ಕೋತಾ ಇದ್ದೀನಿ. ಸೊ ನೋಡಬೇಕು ನಾವು ಕೆಲವು ಸರ್ತಿ ಏನೇನೋ ಪ್ಲ್ಯಾನ್ ಮಾಡ್ತೀವಿ, ಅದೇನೂ ಆಗೋದೇ ಇಲ್ಲ. ಹಾಗೆ ಈ ವಾರಕ್ಕೆ ಬೇಕಾಗಿರುವಂಥ ಕೆಲವು ತರಕಾರಿಗಳನ್ನ ಮಾತ್ರ ತಂದಿರೋದನ್ನು ಕ್ಲೀನ್ ಮಾಡಿಟ್ಟಿದ್ದೀನಿ. ಹಾಗೆ ತಂದಿರುವಂಥ ಫಿಶ್ ಅದನ್ನು ಕೂಡ ಚೆನ್ನಾಗಿ ತೊಳೆದು ನಂತರ ನಾವು ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ಬಿಟ್ಟು ಒಂದು ಟೈಟಾಗಿರುವಂಥ ಬಾಕ್ಸಲ್ಲಿ ಹಾಕಿ ಫ್ರೀಸರಲ್ಲಿ ಇಟ್ಕೊಂಡ್ರೆ 4-5 ದಿನದವರೆಗೂ ಏನೂ ಇದು ಹಾಳಾಗಲ್ಲ. ಹಾಗೆ ಫಿಶ್ ಅಥವಾ ನಾನ್ ವೆಜ್ ಯಾವುದನ್ನು ಕೂಡ ಸ್ಟೋರ್ ಮಾಡುವಾಗ ಯಾವುದಾದ್ರು ಒಂದು ಪ್ಲಾಸ್ಟಿಕ್ ಕಂಟೈನರ್ನ ನಾನು ಉಪಯೋಗಿಸ್ಕೋತೀನಿ. ಮಸಾಲೆ ಏನಾರು ಹಚ್ಚಿ ಇಟ್ಟರೆ ನಾವು ಇಮಿಡಿಯೇಟಾಗಿ ತೊಗೊಂಡು ಕುಕಿಂಗಿಗೆ ಬಳಸ್ಕೋಬೋದು. ಇವತ್ತೊಂದು ಫ್ರೈ ರೆಸಿಪಿ ಮಾಡ್ತಾ ಇದ್ದೀನಿ, ಮಕ್ಳಿಗೆ ತುಂಬ ಇಷ್ಟ ಏನು ಫಿಶ್ ಫ್ರೈ. ಹಾಗೆ ನುಗ್ಗೆಕಾಯಿ ಇದೆಲ್ಲ ಇದ್ದರಿಂದ ಫ್ರೆಶ್ ಆಗಿರುವಂಥ ತರಕಾರಿಗಳನ್ನ ಬಳಸ್ಕೊಂಡು ಒಂದು ಹುಳಿ ಜೊತೆಗೆ ಫಿಶ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ರೆಸಿಪಿ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಸುಮಾರು ವೀಡಿಯೋಸಲ್ಲಿ ಹಾಬ್ ಬಗ್ಗೆ ಹೇಳಿದ್ದೀನಿ. ನಾವು ಹಾಕಿಸ್ಕೊಂಡಿರುವಂಥ ಈ ಹಾಬ್ ಆಗಲೇ 6 ವರ್ಷ ಆಯಿತು ನಾನು ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡಿ. ಕೆಲವು ಅಡ್ವಾಂಟೇಜಸ್ ಕೂಡ ಇದೆ, ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ನನಗೆ ಎಷ್ಟೇ ಸರ್ತಿ ಕಮೆಂಟಲ್ಲಿ ಹೇಳಿದ್ರು ಕೂಡ ಪದೇ ಪದೇ ಕಮೆಂಟ್ಸ್ ಬರ್ತಾನೆ ಇರುತ್ತೆ,
ಹಾಬ್ ಬಗ್ಗೆ ಹೇಳಿ ನಾವು ಹೊಸದಾಗಿ ಹಾಕಿಸ್ಕೋಬೇಕು ಅಂತ. ಈಗೆಲ್ಲ ಎಲ್ಲರಿಗೂ ಈ ಥರದ ಏನು ಹಾಬ್ ಆಗಲಿ ಅಥವಾ ಈ ಥರ ಏನು ಗ್ರನೈಟ್ ಒಳಗಡೆ ಫಿಕ್ಸ್ ಮಾಡಿಸ್ಕೊಳ್ಳೋಕ್ಕೆ ತುಂಬ ಇಷ್ಟ ಆಗುತ್ತೆ. ಆದರೆ ಇದರಲ್ಲಿ ಅಡ್ವಾಂಟೇಜ್ ಹೇಗಿದೆಯೋ ಡಿಸ್ಅಡ್ವಾಂಟೇಜ್ ಕೂಡ ಹಾಗೇ ಇರುತ್ತೆ. ಅಡ್ವಾಂಟೇಜ್ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ 4 ಬರ್ನರ್ ಇರೋದು, 2 ದೊಡ್ಡ ಬರ್ನರ್ ಇದೆ, 2 ಚಿಕ್ಕದಿದೆ. ನಾವು ಬೇಗ ಬೇಗ ಅಡುಗೆ ಮಾಡ್ಕೊಳ್ಳೋದಕ್ಕೆ ಈ ಥರದ ಸ್ಟವ್ ಹೆಲ್ಪ್ ಆಗುತ್ತೆ. ಒಟ್ಟಿಗೆ ನಾವು ತಿಂಡಿ ಅಡುಗೆ ಎರಡೂ ಒಟ್ಟಿಗೆ ಮಾಡ್ಕೋಬೋದು, ಟೈಮ್ ಸೇವ್ ಆಗುತ್ತೆ. ಡಿಸ್ಅಡ್ವಾಂಟೇಜ್ ಅಂತಂದರೆ ಇದರಲ್ಲಿ ಅಂಥದ್ದೇನೂ ಇಲ್ಲ, ಆದರೆ ಕ್ಲೀನಿಂಗ್ ಮಾಡ್ಕೋಬೇಕು. ಹಾಗೆ ಮುಖ್ಯವಾಗಿ ಅಡ್ವಾಂಟೇಜ್ ಏನಂತಂದರೆ ಗ್ರಾನೈಟ್ ಕಟ್ ಮಾಡಿಸಿದ ಮೇಲೆ ಸೇಮ್ ಸೈಜ್ ಹಾಬ್ ಸಿಗೋದು ಕಷ್ಟ. ಅದೇ ಕಂಪ್ನಿಯಲ್ಲೇ ಆದರೂ ಕೂಡ ಕೆಲವು 2 ಇಂಚು 1 ಇಂಚು ಡಿಫ್ರೆನ್ಸ್ ಬರ್ಬೋದು. ಸೊ ಸೇಮ್ ಸೈಜ್ದು ಹಾಬ್ ಸಿಗೋದು ಕಷ್ಟ. ಒಂದ್ಸತಿ ಕಲ್ಲು ಕಟ್ ಮಾಡಿಸಿದ ಮೇಲೆ ಮತ್ತೆ ಆ ಕಲ್ಲು ನಾವು ಸರಿ ಮಾಡ್ಸೋಕ್ಕೂ ಆಗಲ್ಲ, ಹೊಸದಾಗಿ ಸ್ಲ್ಯಾಬ್ ಹಾಕ್ಸ್ಬೇಕಾಗತ್ತೆ. ಸೊ ಹಾಗೆ ಕ್ಲೀನಿಂಗ್ ನನಗೆ ಕ್ಲೀನ್ ಮಾಡಿ ತೋರಿಸ್ತೆ. ನಾವು ಪ್ರತಿದಿನ ಒಗ್ಗರಣೆ ಮಾಡುವಾಗ ಸಿಡಿಯತ್ತೆ, ಏನು ಸಾಸಿವೆ ಇರ್ಬೋದು, ಜೀರಿಗೆ ಇರ್ಬೋದು, ಈ ಥರದ್ದೆಲ್ಲ ಒಗ್ಗರಣೆ ಎಲ್ಲ ಸಿಡ್ದೆಲ್ಲ ಹೋಗಿ ಸಂಧಿಯಲ್ಲಿ ಸೇರ್ಕೊಂಬಿಡುತ್ತೆ. ಅದನ್ನು ಕ್ಲೀನ್ ಮಾಡಲಿಕ್ಕೆ ಈ ಥರದೊಂದು ಪುಟ್ಟ ಬ್ರಷ್ ನಾನು ಇಟ್ಕೊಂಡಿದ್ದೀನಿ. ಸೊ ಮೈಂಟೆನೆನ್ಸ್ ನಾವು ಹೆಂಗೆ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ವರ್ಷ ಇದನ್ನು ಬಳಸ್ಬೋದು ಅಂತ ಅನ್ನೋದು. ಸೊ ಹಾಬ್ ಹಾಕಿಸ್ಕೊಳ್ಳೋದು ಅವ್ರವ್ರ ಚಾಯ್ಸ್ ಆಗಿರುತ್ತೆ. ಅವ್ರ ಅಡುಗೆ ಮನೆಗೆ ತಕ್ಕಂತೆ ಲುಕ್ ವೈಸ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹಾಬ್ ಹಾಕಿಸ್ಕೋಬೋದು. ಆದರೆ ನಾವು ಒಂದು 5-6 ವರ್ಷ ಆದಮೇಲೆ ಯೂಸ್ ಮಾಡಿದ್ಮೇಲೆ ನಾವು ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಸೇಮ್ ಸೈಜ್ ಸಿಗೋದು ದೊಡ್ಡ ಪ್ರಾಬ್ಲಮ್. ಸೊ ಅದೇ ಸೇಮ್ ಸೈಜ್ ನಮಗೆ ಸಿಗಲ್ಲ. ಸ್ನೋಫಿ ಸಾಮಾನ್ಯವಾಗಿ ಕೆಳಗಡೆ ಫ್ಲೋರಲ್ಲಿ ಅಥವಾ ಗ್ರೌಂಡ್ ಫ್ಲೋರಲ್ಲಿ ಆಟ ಆಡ್ಕೊಂಡಿರ್ತಾಳೆ. ಈ ಇವಳ ಹತ್ರ 2 ಶರ್ಟ್ ಇದೆ ಈ ಥರದ್ದು, ಅದನ್ನು ವಾಶ್ ಮಾಡಿ ರೂಮಲ್ಲಿ ಇಟ್ಟಿದೆ. ನಾವಿವತ್ತು ಮೇಲ್ ಬಂದಿದ್ದರಿಂದ ನಮ್ಮ ಹಿಂದೆನೇ ಮೇಲ್ ಬಂದು ಆ ಶರ್ಟ್ನ ಐಡೆಂಟಿಫೈ ಮಾಡಿ ಸ್ಮೆಲ್ ಮಾಡಿ ಇದು ನಂದೇ ಶರ್ಟ್ ಅಂತ ಅವಳು ಗೊತ್ತಾದ ಮೇಲೆ ಅದನ್ನು ಹಾಕಿಸ್ಕೊಳ್ಳೋವರೆಗೂ ಬಿಡಲಿಲ್ಲ. ಏನು ಮಾಡುವ ನಾ ಹೇಳ್ಕೊಡ್ತೇನೆ, ನೀನ್ ಯಾವಾಗ ಕಲ್ತ್ಕೊಳ್ಳೋದು? ಮಾವಿನ ಹಣ್ಣಿನ ಸೀಸನ್ ಮುಗಿಯೋವರೆಗೂ ಅದೆಷ್ಟು ಸರ್ತಿ ನಾವು ಸ್ಮೂದಿ ಮಾಡ್ಕೊಂಡು ಕುಡಿತಾ ಇದ್ದೀವಿ ನಮಗೆ ನೆನಪಿಲ್ಲ. ಹಣ್ಣು ತಿನ್ನೋಕ್ಕಿಂತಲೂ ಈ ಥರ ಸ್ಮೂದಿ ನಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಇದರಲ್ಲಿ ಮಾವಿನ ಹಣ್ಣು, ಹಾಗೆ ಹಾಲು ಮತ್ತು ಮೊಸರು, ಸ್ವೀಟ್ಗೋಸ್ಕರ ನಾವು ಜೇನುತುಪ್ಪ ಅಥವಾ ಬೆಲ್ಲ ಅಥವಾ ಸಕ್ಕರೆ ಮೂರಲ್ಲಿ ಯಾವುದಾದ್ರೂ ಹಾಕ್ಕೋಬೋದು. ಗ್ರೈಂಡ್ ಮಾಡಿ ಸ್ವಲ್ಪ ಗಟ್ಟಿಯಾಗೇ ಅದನ್ನು ಸ್ಪೂನಲ್ಲಿ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಜ್ಯೂಸ್ ಥರ ಮಾಡೋಕ್ಕಿಂತಲೂ ಈ ಥರ ಸ್ಮೂದಿ ನಮಗೆ ತುಂಬ ಇಷ್ಟ. ಹಣ್ಣು ಕೂಡ ಡೈರೆಕ್ಟಾಗಿ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಈ ಥರ ಸ್ಮೂದಿ ಆದರೆ ತುಂಬ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಕೊಂಡು ತಿನ್ಬೋದು. ಅಡುಗೆ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಹಸಿವಾಗ್ತಿದೆ ಅಂತ ಪ್ರಿಯಾ ಇವತ್ತು ಸ್ಮೂದಿ ಮಾಡಿಯಳೆ. ಸೊ ಯಾರಿಗೆಲ್ಲ ಮ್ಯಾಂಗೋ ಸ್ಮೂದಿ ಇಷ್ಟ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನುಗ್ಗೆಕಾಯಿ ಹುಳಿ ನಾನು ಈಗಾಗಲೇ ರೆಡಿ ಮಾಡಿದ್ದೆ, ಅದರಿಂದ ನಾನು ಶೂಟ್ ಮಾಡಿಲ್ಲ ಯಾಕಂದರೆ ಹುಳಿ ನಾನು ಈಗಾಗಲೇ ಸುಮಾರು ಸತಿ ತೋರಿಸಿರೋದ್ರಿಂದ. ಫಿಶ್ ಫ್ರೈ ಹೇಗೆ ಮಾಡ್ತೀನಿ ಅಂತ ಅದನ್ನು ನೋಡ್ಕೊಂಡು ಬನ್ನಿ. ತವಾ ಫಿಶ್ ಫ್ರೈಗೋಸ್ಕರ ಇದೆಲ್ಲ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಅಜ್ಕಾರದ ಪುಡಿ, ಅರಶಿನ, ಹಾಗೆ ಸ್ವಲ್ಪ ಕಬಾಬ್ ಪೌಡರ್ ಹಾಕಿದ್ದೀನಿ. ಒಂದು 2 ಸ್ಪೂನಷ್ಟು ಕಬಾಬ್ ಪೌಡರ್ ಹಾಕ್ಕೊಳ್ಳೋದ್ರಿಂದ ಬೈಂಡಿಂಗ್ ಥರ ಆಗುತ್ತೆ. ಹಾಗೆ ಇದನ್ನು ಕಲಸ್ಕೊಳ್ಳೋದಕ್ಕೆ ಹುಳಿಗೆ ನಾನು 1 ನಿಂಬೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಸೊ ಫಸ್ಟ್ ಇದನ್ನೆಲ್ಲ ಕಲಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ನಾವು ಇದನ್ನು ಕಲಸಿ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಫಿಶ್ಗೆ ಹಚ್ಚಿ ಒಂದು 1/2 ಗಂಟೆ ಬಿಟ್ಟ ನಂತರ ನಾವು ತವಾ ಮೇಲೆ ಏನು ಶ್ಯಾಲೋ ಫ್ರೈ ಮಾಡ್ಕೋಬೋದು. ಮಕ್ಕಳಿಗೆ ಎಸ್ಪೆಷಲಿ ಈ ಥರದ್ದು ತುಂಬ ಇಷ್ಟ. ಹಾಗೆ ಪ್ರಿಯಂಗೆ ರವಾ ಫ್ರೈ ತುಂಬ ಇಷ್ಟ, ರವೆಯಲ್ಲಿ ಫ್ರೈ ಮಾಡಿ ಹಾಕೋದು ತುಂಬ ಇಷ್ಟ ಆಗುತ್ತೆ. ಬಟ್ ಈ ಥರದ ಪೀಸ್ ರವಾ ಫ್ರೈಗೆ ಅಷ್ಟು ಚೆನ್ನಾಗಿರಲ್ಲ. ಫ್ಲ್ಯಾಟ್ ಆಗಿರುವಂಥ ಫಿಶ್ ಆದರೆ ನೀವು ರವಾ ಫ್ರೈ ಮಾಡ್ಕೋಬೋದು ಇದೇ ಮಸಾಲೆನಲ್ಲಿ ಅದ್ಬಿಟ್ಟು. ನಂತರ ರವೆ ಮೇಲೆ ಅಂದರೆ ಮೀಡಿಯಂ ರವೆ ಏನು ಬರುತ್ತೆ ಅದರ ಮೇಲೆ ಕೋಟಿಂಗ್ ಮಾಡಿ ನಂತರ ಫ್ರೈ ಮಾಡಿದ್ರೆ ಕ್ರಿಸ್ಪಿನೆಸ್ ಜಾಸ್ತಿ ಇರುತ್ತೆ. ಸೊ ಈ ಥರ ಮಸಾಲೆ ಮಾಡೋದು ಲೈಟಾಗಿ ಇದ್ರ ಮೇಲುಗಡೆ ಕೋಟಿಂಗ್ ಇರುತ್ತೆ, ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು 1/2 ಗಂಟೆ ಆದ ನಂತರ ನಾನು ಇದನ್ನು ತವಾ ಮೇಲೆ ಫ್ರೈ ಮಾಡ್ತೀನಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾವು ಇದನ್ನು 2 ಕಡೆಗೂ ಚೆನ್ನಾಗಿ ಬೇಯಿಸಿ ತೆಕ್ಕೋಬೋದು. ತುಂಬ ಚೆನ್ನಾಗುತ್ತೆ ಖಂಡಿತ. ಈ ರೆಸಿಪಿ ನೀವು ಒಂದ್ಸತಿ ಟ್ರೈ ಮಾಡಿ, ಯಾವುದೇ ರೀತಿ ಫಿಶ್ ಆದರೂ ಪರವಾಗಿಲ್ಲ, ಇದೇ ಸೇಮ್ ಮಸಾಲೆ ಉಪಯೋಗಿಸ್ಕೊಂಡು ನೀವು ಮಾಡ್ಕೋಬೋದು. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಸ್ವಲ್ಪ ಸಮಯನಾದರೂ ಫ್ಯಾಮಿಲಿಯೆಲ್ಲ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಖುಷಿ ಕೊಡ್ತು. ಹಾಗೆ ಇವತ್ತಿನ ಈ ವ್ಲಾಗ್ ನಿಮಗೆಲ್ಲರಿಗೂ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಹಾಗೆ ವೆಜಿಟೇರಿಯನ್ಸ್ ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಮುಂದೆ ಸಾಕಷ್ಟು ಹೊಸ ಹೊಸ ರೆಸಿಪೀಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಹೋಗ್ಬರ್ಲಾ?